ಜಯನಗರದ ಕಾಸ್ಮೋಪಾಲಿಟಿನ್ ಕ್ಲಬ್ ಪಕ್ಕದ ಕಿತ್ತೂರು ರಾಣಿ ಚೆನ್ನಮ್ಮ ಆಟದ ಮೈದಾನದಲ್ಲಿ ಮಹಿಳಾ ದಿನಾಚರಣೆ ಆಚರಣೆ ಮಾಡಲಾಯಿತು. ಮಹಿಳಾ ದಿನಾಚರಣೆಯ ಪ್ರಯುಕ್ತ ಪಾಲಿಕೆ ಸದಸ್ಯರಾದ ನಾಗರಾಜ್ ಅವರು ಸುಮಾರು 100ಕ್ಕೂ ಹೆಚ್ಚು ಮಹಿಳೆಯರಿಗೆ ಹೆಲ್ತ್ ಕಿಟ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಹಾಪೌರರಾದ ಗಂಗಾಂಬಿಕೆ ಮಲ್ಲಿಕಾರ್ಜುನ್, ಶಾಸಕಿ ಸೌಮ್ಯಾರೆಡ್ಡಿ ಸೇರಿದಂತೆ ಪ್ರಮುಖರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಮಾಡ್ತೀನಿ ತಡಿ, ಒಂದ್ ನಿಮಿಷ ಮೇಡಮ್. ಮೇಯರ್ ಮೇಡಮ್, ಸೂಪರ್ ಇದು, ಇದು ಸೂಪರ್. ಕರೆಕ್ಟ ಕೈ ಹಾಕ್ತೀರಪ್ಪ ನೀವು, ಹಂಗೆ ಹೇಳ ನೀರು ತರ ಹೇಳ್ತೀರಲ್ಲ ಕೈ. ಮೇಡಮ್ ಹತ್ರ ಏನಿದೆ, ಏನೇ ಒಂದು ಕೆಲಸ ಮಾಡಿದ್ರು ಹೊಸದಾಗಿ ಯಾರು ಮಾಡದೇ ಇರೋ ಕೆಲಸ ಸದಾ ಈ 169 ವಾರ್ಡಲ್ಲಿ ನಡೀತಾನೆ ಇರುತ್ತೆ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಾ ಪ್ರತಿ ಸಲ ಇಲ್ಲೇ ಮನೆ ಇಲ್ಲೇ ಇರೋದ್ರಿಂದ ಓಡಾಡೋದ್ರಿಂದ ಪ್ರತಿ ಸಲ ಆ ಗ್ರೌಂಡಲ್ಲಿ ಯಾವುದೋ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮ್ಮ ಸ್ಥಳೀಯ ಬೈಸಂದ್ರ ಕಾರ್ಪೊರೇಟರ್ ಅಂತ ಶ್ರೀ ನಾಗರಾಜ್ ಸರ್ ಅವರು, ಪ್ರತಿಯೊಂದು ಕಾರ್ಯಕ್ರಮನೂ ವಿಭಿನ್ನವಾಗಿರುತ್ತೆ. ನಾನು ಇವತ್ತು ಅವರಿಗೆ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಮತ್ತು ವಿಶೇಷವಾಗಿ ಜಯನಗರ ವಿಧಾನಸಭಾ ಕ್ಷೇತ್ರದ MLA ಆದಂತಹ ಜನಪ್ರಿಯ ಸೌಮ್ಯಾರೆಡ್ಡಿಯವರು ಮತ್ತು ಮಹಾಪೌರರಾದಂಥ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಪೌರ ಕಾರ್ಮಿಕರಿಗೆ ಮಹಿಳಾ ದಿನಾಚರಣೆ ಅಂಗವಾಗಿ ಒಂದು ಸನ್ಮಾನ ಸಮಾರಂಭ, ಒಂದು ಸೀರೆ, ಅವ್ರಿಗೆ ಒಂದು ಸನ್ಮಾನ, ಒಂದು ಹೆಲ್ತ್ ಕಿಟ್ಟು ಈ ಥರ ಕೊಡೋದ್ರಿಂದ ಅವ್ರಿಗೂ ಎಲ್ಲ ಒಂದು ಕಡೆ ನಮ್ಮನ್ನು ಕೂಡ ಗುರ್ಸಿ ಇವತ್ತು ನಮಗೊಂದು ಮಹಿಳಾ ದಿನಾಚರಣೆ ಅಂತದ್ದು ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತಿನಿಂದ ಜಯನಗರ ಕಾನ್ಸ್ಟಿಟ್ಯೂನ್ಸಿಯ ಬೈಸಂದ್ರ ವಾರ್ಡ್ನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಿಜವಾಗ್ಲೂ MLA ಮೇಡಮ್ ಸೌಮ್ಯಾರೆಡ್ಡಿ ಅವರು, ಅದೇ ರೀತಿ ಈ ಭಾಗದ ಕಾರ್ಪೊರೇಟರ್ ಆದ ನಾಗರಾಜ್ ಸರ್ ಅವರು ಒಳ್ಳೆ ಕಾರ್ಯಕ್ರಮ ಅಂದರೆ ಈ ಭಾಗದ ಪೌರ ಕಾರ್ಮಿಕರಿಗೆ ಸನ್ಮಾನಿಸೋ ಪೌರ ಕಾರ್ಮಿಕ ಮಹಿಳಾ ಪೌರ ಕಾರ್ಮಿಕರಿಗೆ ಸನ್ಮಾನಿಸೋ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ನಿಜವಾಗ್ಲೂ ನಮ್ಮ ಬೆಂಗಳೂರು ನಗರ ಸ್ವಚ್ಛ ಆಗಬೇಕಂದ್ರೆ ಎಲ್ಲ ವಾರ್ಡ್ಗಳನ್ನು ಒಂದೇದಾಗಿ ಪ್ರತಿಯೊಬ್ಬರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಇವತ್ತು ನಮ್ಮ ಬೈಸಂದ್ರ ವಾರ್ಡಲ್ಲಿ ಶ್ರೀ ನಾಗರಾಜ್ ಸರ್ ಟೌನ್ಸ್ ಕಾರ್ಪೊರೇಟರ್ ಮೂರು ಆಗಿದ್ದಾರೆ. ಬಹಳ ಉತ್ತಮವಾದ ಕೆಲಸ ಮಾಡ್ತಾರೆ. ಪ್ರತಿಯೊಂದು ಕಾರ್ಯಕ್ರಮವೂ ಬಹಳ ವಿಭಿನ್ನವಾಗಿರುತ್ತೆ. ಇವತ್ತು ಬೈಸಂದ್ರ ವಾರ್ಡಲ್ಲಿ ನಾವು ಪೌರ ಕಾರ್ಮಿಕರಿಗೆ ಒಂದು ಸನ್ಮಾನ, ಒಂದು ಹೆಲ್ತ್ ಕಿಟ್ಟು, ಫಸ್ಟ್ ಏಡ್ ಕಿಟ್ಟು, ಮತ್ತು ರೋಸು, ಮತ್ತು ಒಂದು ಸೀರೆ ಎಲ್ಲ ಕೊಟ್ಟು ನಾವು ಅದಕ್ಕೆ ಗೌರವಿಸ್ತೀವಿ.